सो हेलो फ्रेंड्स वेलकम बैक इवती वीडियोली ना एक्स्ट्राऑर्डिनरी अटॉर्नी वो एपिसोड 11 एक्सप्लेनेशन नोड़ा सो अदिंत मुंचे एपिसोड 1 टू 10 नोड़ी अरे कूडले वीडियो डिस्क्रिप्शन को लिंक प्रेस नोड़बू सो एपिसोड स्टार्टिंग नमेंगे वो गैम्बलिंग प्लेस तोरस्तर सो अली मूर जन फ्रेंड्स लॉटरी नंबर सीक्वेंस चेक मार्ता सो आ मूर जनर 500 वॉन विन आगे आदरे मूरनेवन मात्र लॉटरी फस्ट प्राइस विन आगे सो अद्रिंदा स्टार्टिंग अवरिगे नंबक आगतिरल्ल निजवागलू नावु विन आगिदीव अंत आदरे स्वल्प ताग मेले रियलाइज आगुत्ते जोतेगे मूरु जन फ्रेंड्स गे तुंबाने खुशियागि ओब्बरन्न ओब्बरु हग माड्कोंतारे सो अदाग मेले नेक्स्ट सीन अल्लि यंगो आफीस गेट हत्र कूत्कोंडु जूनोगोस्कर वेट माड्ता इर्ताळे जोतेगे मनसोळ्ळेने जूनोगे किस माडिरोद्र बग्गे योचने माड्ता इर्ताळे आदरे इन्नोंदु कडे जूनो आफीस ओळगे एंटर आदाग यंगो हत्र बंदु केळ्तने नीनु इल्लि कूत्कोंडु एनु माड्तिद्दीया अंत ಅದಕ್ಕೆ ಹೆಂಗೋ ಹೇಳ್ತಾಳೆ ನಾನಿನ್ನ ನೋಡಬೇಕಂತಿದ್ದೆ ಯಾಕಂದರೆ ಎಷ್ಟೊತ್ತಾದರೂ ನೀನು ಇನ್ನ ಆಫೀಸ್ ಒಳಗಡೆ ಬಂದಿರಲಿಲ್ಲ ಸೊ ಅದರಿಂದ ನಾನು ನಿನಗೋಸ್ಕರ ವೈಟ್ ಮಾಡ್ತಾ ಇದ್ದೆ ಅಂತ ಹೇಳ್ತಾಳೆ ಸೊ ನೆಕ್ಸ್ಟ್ ಅವರಿಬ್ಬರು ಮಾತಾಡ್ತಿರೋವಾಗ ಹೆಂಗೋಗೆ ಜಂಗ್ಮಿಯನ್ ಕಾಲ್ ಮಾಡಿ ಕಾನ್ಫರೆನ್ಸ್ ರೂಮ್ ಒಳಗಡೆ ಕ್ಲೈಂಟ್ನ ಮೀಟ್ ಮಾಡೋಕ್ಕೆ ಬಾ ಅಂತ ಹೇಳ್ತಾನೆ ಸೊ ಅದಾದಮೇಲೆ ಹೆಂಗೋ ಜೂನೋಗೆ ಬಾಯ್ ಅಂತ ಹೇಳಿ ಲಿಫ್ಟ್ ಒಳಗಡೆ ಬಂದಾಗ ಅವಳಿಗೆ ಸಿ ಯೋ ಹ್ಯಾಂಡ್ ಸಿಗ್ತಾಳೆ ಸೊ ಅಲ್ಲಿ ಅವಳು ಹೇಳ್ತಾಳೆ ನೀನು ಹನ್ಬದ ಲಾ ಫರ್ಮಲ್ಲಿ ಕೆಲಸ ಮಾಡ್ತಿರೋದ್ರಿಂದ ನಿಂಗೇನಾದರೂ ಕನ್ಸರ್ನ್ ಅಥವಾ ಪ್ರಾಬ್ಲಮ್ ಇದ್ದರೆ ನೀನು ನನ್ನ ಹತ್ರ ಬಂದು ಹೇಳ್ಬೋದು ಅಂತ ಅದಕ್ಕೆ ಹೆಂಗೋ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಕಿಸ್ ಬಗ್ಗೆ ಮಾತಾಡ್ತಾಳೆ ಮೀನ್ಸ್ ನನ್ನ ಕನ್ಸರ್ನ್ ಬಂದು ನನಗೆ ಕರೆಕ್ಟ್ ವೇಯಲ್ಲಿ ಕಿಸ್ ಮಾಡೋಕ್ಕೆ ಬರಲ್ಲ ಅಂತ ಸೊ ಅದನ್ನ ಕೇಳಿದಾಗ ಸಿಯೋನ್ ಏನೂ ಮಾತಾಡೋಕ್ಕಾಗದೆ ಸೈಲೆಂಟ್ ಆಗಿಬಿಡ್ತಾಳೆ ಆದರೆ ಹೆಂಗೋ ಲಿಫ್ಟಿಂದ ಆಚೆ ಬಂದಾಗ ಪಕ್ಕದಲ್ಲೇ ಇನ್ನೊಂದು ಲಿಫ್ಟಿಂದ ಒಬ್ಬ ವ್ಯಕ್ತಿ ಅವ್ರ ವೈಫ್ನ ಬ್ಯಾಕ್ ಸೈಡಲ್ಲಿ ಕ್ಯಾರಿ ಮಾಡಿಕೊಂಡು ಕಾನ್ಫರೆನ್ಸ್ ರೂಮ್ ಹತ್ರ ಬರ್ತಾ ಇರ್ತಾನೆ ಸೊ ಅಲ್ಲಿ ನಮಗೆ ಗೊತ್ತಾಗುತ್ತೆ ಆ ವ್ಯಕ್ತಿ ಬಂದು ಅವ್ರ ಕ್ಲೈಂಟ್ ಆಗಬೇಕು ಅಂತ ಸೊ ಅವನ ಹೆಸರು ಬಂದು ಶಿನ್ಸು ಆಗಿರುತ್ತೆ ಸೊ ನೆಕ್ಸ್ಟ್ ಸೀನಲ್ಲಿ ಅವನು ಹೇಳ್ತಾನೆ ನಾನು ಇಬ್ಬರು ಫ್ರೆಂಡ್ಸ್ ಜೊತೆ ಸೇರಿ ಲಾಟ್ರಿ ಟಿಕೆಟ್ನ ಪರ್ಚೇಸ್ ಮಾಡಿದೆ ಅದ್ರ ಜೊತೆಗೆ ಪ್ರಾಮಿಸ್ ಮಾಡಿದ್ವಿ ನಮ್ಮ ಮೂರು ಜನರಲ್ಲಿ ಯಾರಾದರೂ ಒಬ್ಬ ಲಾಟ್ರಿಯಲ್ಲಿ ಪ್ರೈಸ್ ಮನಿ ಗೆದ್ದರೆ ಮೂರು ಜನ ಈಕ್ವಲಿ ಹಂಚ್ಕೊತೀವಿ ಅಂತ ಆದರೆ ನಮ್ಮ ಮೂರು ಜನರಲ್ಲಿ ಇವಾಗ ಒಬ್ಬ ವಿನ್ ಆಗಿರೋದ್ರಿಂದ ಅವನು ಹೇಳ್ತಾ ಇದ್ದಾನೆ ನಾನು ಯಾವುದೇ ಥರ ಪ್ರೈಸ್ ಮನಿ ಶೇರ್ ಮಾಡಲ್ಲ ಈವನ್ ಯಾವ ಪ್ರಾಮಿಸ್ ಬಗ್ಗೆನೂ ನನಗೆ ಗ್ಯಾಪ್ನ ಇಲ್ಲ ಅಂತ ಸೊ ಅದರಿಂದ ನಮಗೆ ಇವಾಗ ಒಂದು ರೂಪಾಯಿನೂ ಕೊಡ್ತಾ ಇಲ್ಲ ಅಂತ ಹೇಳ್ತಾನೆ ಆವಾಗ ಜಂಗ್ಮೇನ್ ಹೇಳ್ತಾನೆ ನಿಮ್ಮ ಹತ್ರ ಯಾವುದಾದ್ರೂ ಪ್ರೂಫ್ ಇದೆಯಾ ಲೈಕ್ ಡಾಕ್ಯುಮೆಂಟ್ ರೆಕಾರ್ಡ್ ಅಗ್ರಿಮೆಂಟ್ ಏನಾದರೂ ಆಗಿರ್ಬೋದು ಆದರೆ ಶಿನ್ಸು ಹೇಳ್ತಾನೆ ನಮ್ಮ ಹತ್ರ ಯಾವುದೇ ಥರ ಪ್ರೂಫ್ ಇಲ್ಲ ನಾವು ಬರೀ ಗ್ಯಾಂಬ್ಲಿಂಗ್ ಫ್ರೆಂಡ್ಸ್ ಆಗಿರೋದ್ರಿಂದ ನಾವು ಗ್ಯಾಂಬ್ಲಿಂಗಲ್ಲಿ ವಿನ್ ಆಗೋವಂಥ ಪ್ರೈಸ್ ಮನಿಯಿಂದನೇ ಪ್ರತಿ ಸಲಿ ಲಾಟ್ರಿ ಟಿಕೆಟ್ನ ಪರ್ಚೇಸ್ ಮಾಡ್ತಾ ಇದ್ವಿ ಅಂತ ಅದಕ್ಕೆ ಜಂಗ್ಮಿಯನ್ ರಿಪ್ಲೈ ಮಾಡ್ತಾನೆ ಅಕಸ್ಮಾತ್ ಲಾಟ್ರಿ ಟಿಕೆಟ್ಸ್ನ ನೀವೇನಾದರೂ ಗ್ಯಾಂಬ್ಲಿಂಗ್ ಮನಿಯಿಂದ ಪರ್ಚೇಸ್ ಮಾಡಿದರೆ ಕೋರ್ಟಲ್ಲಿ ಈ ಕೇಸ್ ಇಮಿಡಿಯೇಟ್ಲಿ ಇನ್ವ್ಯಾಲಿಡ್ ಆಗಿಬಿಡುತ್ತೆ ಯಾಕಂದರೆ ಗ್ಯಾಂಬ್ಲಿಂಗ್ ಬಂದು ಇಲ್ಲೀಗಲ್ ಪ್ರಾಕ್ಟೀಸ್ ಆಗಿರೋದ್ರಿಂದ ಸೊ ಆವಾಗ ಶಿನ್ಸು ಹೇಳ್ತಾನೆ ನನ್ನ ಫ್ರೆಂಡ್ ಬಂದು 6.2 ಬಿಲಿಯನ್ ವಿನ್ ಆಗಿದ್ದಾನೆ ಸೊ ಅದರಲ್ಲಿ ಟ್ಯಾಕ್ಸ್ ಡಿಡಕ್ಟ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ 4.2 ಬಿಲಿಯನ್ ಬರುತ್ತೆ ಸೊ ಅದರಿಂದ ಮೂರು ಜನಕ್ಕೆ ಈಕ್ವಲಿ 1.4 ಬಿಲಿಯನ್ ಸಿಗಬೇಕು ಅಂತ ಅದ್ರ ಜೊತೆಗೆ ನೀವೇನಾದರೂ ಓಕೆ ಅಂದರೆ ನಾನು ಇನ್ನೊಬ್ಬ ಫ್ರೆಂಡ್ನ ಬೇಕಾದರೂ ಕರ್ಕೊಂಬರ್ತೀನಿ ಸೊ ಅವನಿಗೂ ಸೇಮ್ ಅಮೌಂಟ್ ಸಿಗಬೇಕು ಸೊ ಆವಾಗ ಲಾಸೂಟ್ ಬಂದು 2.8 ಬಿಲಿಯನ್ ಆಗುತ್ತೆ ಆದರೆ ಅಟ್ ಪ್ರೆಸೆಂಟ್ ನಮ್ಮ ಕೈಲಿ ನಿಮಗೆ ಕೊಡೋಕ್ಕೆ ದುಡ್ಡಿಲ್ಲ ಆದರೆ ಒಂದ್ಸತಿ ಟ್ರಯಲಲ್ಲಿ ವಿನ್ ಆದರೆ ಜಾಸ್ತಿ ದುಡ್ಡು ಬರುತ್ತೆ ಸೊ ಅದರಿಂದ ನಾವು ನಿಮಗೆ ಒಳ್ಳೆ ಕಮಿಷನ್ ಫೀಸ್ ಕೊಡ್ತೀವಿ ಅಂತ ಹೇಳ್ತಾನೆ ಇನ್ನೊಂದು ಕಡೆ ಶಿನ್ಸು ವೈಫ್ ಹೇಳ್ತಾಳೆ ಲೈಕ್ ನಮ್ಮ ಹಸ್ಬೆಂಡ್ ಹತ್ರ ಯಾವುದೇ ಥರ ಆಪ್ಷನ್ ಇಲ್ಲದೆ ಇರೋದ್ರಿಂದ ಗ್ಯಾಂಬ್ಲಿಂಗ್ ಮಾಡಬೇಕಾಗಿತ್ತು ಬಟ್ ಎಂಜಾಯ್ ಮಾಡಬೇಕು ಅಂತೇಳಿ ಮಾಡ್ತಿರಲಿಲ್ಲ ಯಾಕಂದರೆ ಫಸ್ಟು ಶಿನ್ಸು ಮತ್ತು ಅವ್ರ ಪಾರ್ಟ್ನರ್ ಇಂಟರ್ನೆಟ್ ಕೆಫೆನ ನಡೆಸ್ತಾ ಇದ್ರು ಬಟ್ ಅವ್ರ ಪಾರ್ಟ್ನರ್ ನಮ್ಮ ಹಸ್ಬೆಂಡ್ಗೆ ಚೀಟ್ ಮಾಡಿರೋದ್ರಿಂದನೇ ತುಂಬಾ ಲಾಸ್ ಆಯಿತು ಸೊ ಅದನ್ನ ಕವರಪ್ ಮಾಡೋಕ್ಕೋಸ್ಕರ ಶಿನ್ಸು ಗ್ಯಾಂಬ್ಲಿಂಗ್ನ ಸ್ಟಾರ್ಟ್ ಮಾಡಿದ್ರು ಜೊತೆಗೆ ಅವ್ರ ಫ್ಯಾಮಿಲಿ ಬಗ್ಗೆನೂ ಹೇಳ್ತಾಳೆ ಲೈಕ್ ಅವ್ರ ಮನೇಲಿ ಎಷ್ಟು ಕಷ್ಟ ಇದೆ ಅಂತ ಈವನ್ ಮಕ್ಕಳನ್ನ ಸಾಕೋಕ್ಕೋಸ್ಕರ ನಮಗೆ ಆ ದುಡ್ಡು ಬೇಕಾಗಿದೆ ಅಂತೇಳಿ ಅಳ್ತಾ ಇರ್ತಾಳೆ ಆದರೆ ಶಿನ್ಸು ಮತ್ತು ಅವ್ರ ವೈಫ್ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ತಿರೋದನ್ನ ನೋಡಿ ಜಂಗ್ಮಿಯನ್ ಅವ್ರ ಕೇಸ್ನ ತೊಗೊಂಬಿಡ್ತಾನೆ ಸೊ ನೈಟ್ ಎಷ್ಟೊತ್ತಾದ್ರೂ ಚಾಯ್ಸು ಆಫೀಸ್ ಒಳಗಡೆ ಕೂತ್ಕೊಂಡು ವರ್ಕ್ ಮಾಡ್ತಾ ಇರ್ತಾಳೆ ಸೊ ಅಲ್ಲಿ ಅವಳಿಗೆ ಜಂಗ್ಯೂನ್ ಅನ್ನೋ ಒಬ್ಬ ಹುಡುಗ ಕಾಲ್ ಮಾಡ್ತಾನೆ ಸೊ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಅವನು ಮತ್ತು ಚಾಯ್ಸು ಡೇಟ್ ಮಾಡ್ತಾ ಇದ್ದಾರೆ ಅಂತ ಸೊ ಅದಾದಮೇಲೆ ಆಫೀಸ್ ಕೆಳಗಡೆ ಕರೆದುಬಿಟ್ಟು ಚಾಯ್ಸೋಗೋಸ್ಕರ ಫ್ಲವರ್ಸ್ ಮತ್ತು ಹೆಲ್ತಿ ಡ್ರಿಂಕ್ಸ್ನ ತಂದಿರ್ತಾನೆ ಸೊ ಅದನ್ನ ನೋಡಿದಾಗ ಚಾಯ್ಸೋಗೆ ತುಂಬಾ ಖುಷಿಯಾಗುತ್ತೆ ಇನ್ನೊಂದು ಕಡೆ ಶಿನ್ಸು ಹೆಂಗೋನ ಗ್ಯಾಂಬ್ಲಿಂಗ್ ಏರಿಯಾದಲ್ಲಿ ಕರ್ಕೊಂಬಂದಿರ್ತಾನೆ ಸೊ ಅಲ್ಲಿ ಅವ್ರಿಗೆ ಕಾಫಿ ಮಾರೋ ಅಂತ ಒಂದು ಹುಡುಗಿ ಸಿಗ್ತಾಳೆ ಸೊ ಅವಳು ಒಬ್ಬ ಹುಡುಗನ ಅವ್ರ ಹತ್ರ ಕರ್ಕೊಂಬರ್ತಾಳೆ ಸೊ ಆವಾಗ ಶಿನ್ಸು ಆ ಹುಡುಗನ ಕೇಳ್ತಾನೆ ನಿನಗೆ ಅವತ್ತೇನು ನಡೀತು ಅಂತ ಗ್ಯಾಪ್ನ ಇದೆಯಾ ಮೀನ್ಸ್ ನಾನು ಮತ್ತು ನನ್ನ ಫ್ರೆಂಡ್ಸ್ ಲಾಟ್ರಿ ಟಿಕೆಟ್ನ ಪರ್ಚೇಸ್ ಮಾಡಿದ್ವಿ ಜೊತೆಗೆ ಪ್ರೈಸ್ ವಿನ್ ಆಗಿದ್ವಿ ಅಂತ ಅದಕ್ಕೆ ಆ ಹುಡುಗ ರಿಪ್ಲೈ ಮಾಡ್ತಾನೆ ನನಗೆಲ್ಲ ಗ್ಯಾಪ್ನ ಇದೆ ಈವನ್ ನೀವು ಮೂರು ಜನ ಈಕ್ವಲಿ ಪ್ರೈಸ್ ಮನಿನ ಶೇರ್ ಮಾಡ್ಕೊಬೇಕಂತಿದ್ರಿ ಅಂತ ಅದಕ್ಕೆ ಹೆಂಗೋ ಹೇಳ್ತಾಳೆ ಇವಾಗ ನೀನು ಏನು ಹೇಳಿದೆ ಅದೇ ಸೇಮ್ ಸೆಂಟೆನ್ಸ್ನ ಕೋರ್ಟಲ್ಲಿ ಹೇಳೋಕ್ಕಾಗುತ್ತಾ ಅಂತ ಆದರೆ ಅವ್ನು ಕೋರ್ಟ್ ಅನ್ನೋ ವರ್ಡ್ ಕೇಳಿದ ತಕ್ಷಣ ತುಂಬಾ ಹೆದರ್ಕೊಂಡು ಆಗಲ್ಲ ಅಂತ ಹೇಳ್ತಾನೆ ಆವಾಗ ಶಿನ್ಸು ಅವನಿಗೆ ದುಡ್ಡಾಸೆ ತೋರಿಸ್ತಾ ಇರ್ತಾನೆ ಬಟ್ ಹೆಂಗೋ ಅದನ್ನ ಅವಾಯ್ಡ್ ಮಾಡಿ ಆ ಥರ ಮಾಡೋಕ್ಕೆ ಹೋಗ್ಬೇಡ ಯಾಕಂದರೆ ಇದು ಲಾ ಎಗೇನೆಸ್ಟ್ ಅಂತ ಹೇಳ್ತಾಳೆ ಆದರೆ ಅಟ್ ದ ಎಂಡ್ ಶಿನ್ಸು ಹೇಗೋ ಅಂದ್ಮಾಡಿ ಅವನ್ನ ವಿಟ್ನೆಸ್ ಆಗಿ ಬರೋಕ್ಕೆ ಕನ್ವಿನ್ಸ್ ಮಾಡ್ತಾನೆ ಇನ್ನೊಂದು ಕಡೆ ಆಫೀಸ್ ಒಳಗಡೆ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ
ಯಾರೋ ಒಬ್ಬರು ನಿನ್ನ ನೋಡ್ತಾ ಇದ್ದಾರೆ ಅಂತ. ಅದಕ್ಕೆ ಜೂನೋ ನೋಡಿದಾಗ ಹೆಂಗೋ ಅವಳ ಆಫೀಸ್ ಕ್ಯಾಬಿನಿಂದ ಜೂನೋನ ಕಂಟಿನ್ಯೂಸ್ಲಿ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಆದರೆ ಇನ್ನೊಂದು ಕಡೆ ಜೂನೋಗೆ ಮಾತ್ರ ಅವಳು ಮಾಡೋವಂಥ ಪ್ರತಿಯೊಂದು ಕ್ಯೂಟ್ ಮೂಮೆಂಟ್ಸ್ ತುಂಬಾ ಇಷ್ಟ ಆಗ್ತಾ ಇರುತ್ತೆ. ಅದಕ್ಕೆ ಅವನು ಅವಳ ಆಫೀಸ್ ಹತ್ರ ನಡ್ಕೊಂಡು ಬರ್ತಾ ಇರ್ತಾನೆ. ಆದರೆ ಮಧ್ಯದಲ್ಲಿ ಯಾರೊಬ್ಬ ವ್ಯಕ್ತಿ ಬಂದು ಅವನ್ನ ಮಾತಾಡಿಸ್ತಾನೆ. ಬಟ್ ಜೂನೋ ಮಾತ್ರ ಅವನ ಹ್ಯಾಂಡ್ಸ್ನ ಆಚೆಯಿಂದ ಆಫೀಸ್ ಗ್ಲಾಸ್ ಮೇಲೆ ಇಕ್ತಾನೆ. ಈವನ್ ಹೆಂಗೋ ಆಪೋಸಿಟ್ ಆಗಿ ಆಫೀಸ್ ಒಳಗಡೆಯಿಂದ ಅವಳ ಹ್ಯಾಂಡ್ಸ್ನ ಗ್ಲಾಸ್ ಮೇಲೆ ಇಕ್ತಾಳೆ. ಸೊ ಅವರಿಬ್ಬರಿಗೆ ಆ ಥರ ಮಾಡಿದಾಗ ತುಂಬಾ ಖುಷಿ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಡೇ ಕೋರ್ಟಲ್ಲಿ ಆಪೋಸಿಟ್ ಲಾಯರ್ ಹೇಳ್ತಾನೆ, ಲೈಕ್ ನಮ್ಮ ಕ್ಲೈಂಟ್ ಬಂದು ಬರೀ ತಮಾಷೆಗೋಸ್ಕರ ಈ ಥರ ಹೇಳಿರ್ಬೋದಲ್ವಾ, ಮೀನ್ಸ್ ಪ್ರೈಸ್ ಮನಿ ಗೆದ್ದರೆ 3 equal shares ಆಗಿ ಡಿವೈಡ್ ಮಾಡ್ತೀನಿ ಅಂತ. ಆದರೆ ಅವ್ರ ಹತ್ರ ಯಾವುದೇ ಥರ ಲೀಗಲ್ ಅಗ್ರಿಮೆಂಟ್ ಇಲ್ಲ ದುಡ್ಡು ಕೊಡಬೇಕು ಅಂತ ಕ್ವಶನ್ ಮಾಡ್ತಾನೆ. ಸೊ ಅದರಿಂದ ಈ ಕೇಸ್ ವ್ಯಾಲಿಡ್ ಅಲ್ಲ ಅಂತ ಹೇಳ್ತಾನೆ. ಬಟ್ ಜಂಗ್ಮಿಯನ್ ಆರ್ಗ್ಯೂ ಮಾಡ್ತಾನೆ, ಲೈಕ್ ಓರಲ್ ಅಗ್ರಿಮೆಂಟ್ಸ್ನ ಕನ್ಸಿಡರ್ ಮಾಡ್ತೀವಿ ಅಂತ. ಮೀನ್ಸ್ 3 ಜನರಲ್ಲಿ ಒಬ್ರಿಗೊಬ್ರು ಪ್ರಾಮಿಸ್ ಮಾಡಿದರು ಯಾರು ಲಾಟ್ರಿಯಲ್ಲಿ ಪ್ರೈಸ್ ಮನಿ ವಿನ್ ಆಗ್ತಾರೆ ಪ್ರೈಸ್ನ ಡಿವೈಡ್ ಮಾಡ್ಕೊತೀವಿ ಅಂತ. ಅದಕ್ಕೆ ಅವನು ಆ ಹುಡುಗನ ವಿಟ್ನೆಸ್ ಆಗಿ ಕರಿಬೇಕಂತ ಇರ್ತಾನೆ. ಬಟ್ ಅದೇ ಟೈಮಲ್ಲಿ ಜೂನೋ ಬಂದು ಹೆಂಗೋ ಕಿವಿಯಲ್ಲಿ ಹೇಳ್ತಾನೆ, ಲೈಕ್ ಆ ವಿಟ್ನೆಸ್ ಓಡೋದ ಅಂತ. ಅದ್ರ ಜೊತೆಗೆ ಜಂಗ್ಮಿಯೋನ್ಗೆ ಹೇಳ್ತಾನೆ, ಆ ಹುಡುಗ ಬಂದು ಚೈನೀಸ್ ಇಮ್ಮೈಗ್ರೆಂಟ್ ಆಗಿರೋದ್ರಿಂದ ಕೋರ್ಟಿಗೆ ಬಂದಾಗ ಡಿಪೋರ್ಟ್ ಮಾಡಿಬಿಡ್ತಾರೇನೋ ಅನ್ನೋ ಭಯಕ್ಕೆ ಓಡೋಗ್ಬಿಟ್ಟ ಅಂತ. ಆವಾಗ ಜಂಗ್ಮಿಯೋನ್ ಜಡ್ಜ್ ಹತ್ರ ಹೇಳ್ತಾನೆ, ಯಾವುದೋ ಒಂದು ರೀಸನಿಂದ ನಮ್ಮ ವಿಟ್ನೆಸ್ ಕೋರ್ಟಿಗೆ ಬರೋಕ್ಕಾಗಿಲ್ಲ, ಜೊತೆಗೆ ನ್ಯೂ ವಿಟ್ನೆಸ್ನ ಕರ್ಕೊಂಬರೋಕ್ಕೆ ಸ್ವಲ್ಪ ಟೈಮ್ ಕೊಡ್ತೀರಾ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಾನೆ. ಆದರೆ ಕೋರ್ಟ್ ಆಚೆ ಬಂದಾಗ ಶಿನ್ಸು ಫ್ರೆಂಡ್ ಹೇಳ್ತಾನೆ, ಅಕಸ್ಮಾತ್ ನಮಗೆ ಯಾವುದೇ ಥರ ವಿಟ್ನೆಸ್ ಸಿಕ್ಕಿಲ್ಲ ಅಂದರೆ ಮೇ ಬಿ ದುಡ್ಡು ಕೊಟ್ಬಿಟ್ಟು ಯಾರನ್ನಾದರೂ ವಿಟ್ನೆಸ್ ಆಗಿ ಕೋರ್ಟಲ್ಲಿ ಪ್ರೆಸೆಂಟ್ ಮಾಡ್ಬೋದಲ್ವಾ ಅಂತ. ಆದರೆ ಹೆಂಗೋ ಆ ಥರ ಮಾಡಬಾರ್ದು ಅಂತ ಹೇಳ್ತಾಳೆ. ಸೊ ಅದಾದಮೇಲೆ ನೈಟ್ ಎಷ್ಟೊತ್ತಾಗಿದ್ರು ಹೆಂಗೋ ಆಫೀಸ್ ಒಳಗೆ ಕೂತ್ಕೊಂಡು ವರ್ಕ್ ಮಾಡ್ತಾ ಇರ್ತಾಳೆ. ಜೊತೆಗೆ ಜೂನೋ ಫೋಟೋ ನೋಡ್ತಾ ಅವನಿಗೆ ಕಾಲ್ ಮಾಡಿ ಹೇಳ್ತಾಳೆ, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರೋದು, ಮೀನ್ಸ್ ವೇಲ್ಸ್ ಬಗ್ಗೆ ಅಲ್ಲದೇ ಒಬ್ಬನ ಬಗ್ಗೆ ಡೇ ಆ್ಯಂಡ್ ನೈಟ್ ಯೋಚನೆ ಮಾಡ್ತಾ ಇದ್ದೀನಿ ಅಂತೇಳಿ ಫೋನ್ನ ಕಟ್ ಮಾಡಿಬಿಡ್ತಾಳೆ. ಆದರೆ ಇನ್ನೊಂದು ಕಡೆ ಜೂನೋ ಮಾತ್ರ ಹಾಗೆ ಸ್ಮೈಲ್ ಮಾಡ್ತಾ ಇರ್ತಾನೆ. ಸೊ ನೆಕ್ಸ್ಟ್ ಡೇ ಕೋರ್ಟಲ್ಲಿ ಆಪೋಸಿಟ್ ಲಾಯರ್ ಹೇಳ್ತಾನೆ, ಫಸ್ಟ್ ಪಾಯಿಂಟ್ ನಮ್ಮ ಕ್ಲೈಂಟ್ ಲಾಟ್ರಿ ಮನಿನ ಡಿವೈಡ್ ಮಾಡ್ಕೋಬೇಕು ಅಂತ ಹೇಳಿರಲಿಲ್ಲ, ಸೆಕೆಂಡ್ ಲಾಟ್ರಿ ಟಿಕೆಟ್ಸ್ನ ಒಂದು ಗ್ಯಾಂಬ್ಲಿಂಗ್ ಮನಿಯಿಂದ ಪರ್ಚೇಸ್ ಮಾಡಿದ್ದಾರೆ. ಸೊ ಗ್ಯಾಂಬ್ಲಿಂಗ್ ಬಂದು ಇಲ್ಲೀಗಲ್ ಪ್ರಾಕ್ಟೀಸ್. ಸೊ ಅದರಿಂದ ಈ ಎಂಟೈರ್ ಕೇಸ್ಗೆ ಯಾವುದೇ ಥರ ಮೀನಿಂಗ್ ಇಲ್ಲ ಅಂತ ಹೇಳ್ತಾರೆ. ಆದರೆ ಆಪೋಸಿಟ್ ಆಗಿ ಜಂಗ್ಮಿಯೋನ್ ಮತ್ತು ಹೆಂಗೋ ಇದ್ರ ಎಗೇನೆಸ್ಟ್ ಆಗಿ ಅವ್ರ ಆರ್ಗ್ಯುಮೆಂಟ್ಸ್ ಇಕ್ಬಿಟ್ಟು ಮಿಸ್ ದಾಯಿನ ಕರೀತಾರೆ. ಸೊ ಅವಳು ಬೇರೆ ಯಾರೂ ಅಲ್ಲ, ಆ ಗ್ಯಾಂಬ್ಲಿಂಗ್ ಪ್ಲೇಸಲ್ಲಿ ಕಾಫಿ ಮಾರೋಳು ಆಗಿರ್ತಾಳೆ. ಸೊ ಅವಳನ್ನ ನೋಡಿದಾಗ ಶಿನ್ಸು ಮತ್ತು ಅವ್ರ ಫ್ರೆಂಡ್ಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಸೊ ಅದಾದಮೇಲೆ ಜಂಗ್ಮಿಯೋನ್ ದಾಯಿನ ಕ್ವಶನ್ ಮಾಡಿದಾಗ ಅವಳು ಹೇಳ್ತಾಳೆ, ಹೌದು ನಾನು ಅವ್ರ 3 ಜನ ಫ್ರೆಂಡ್ಸ್ ಪ್ರಾಮಿಸ್ ಮಾಡ್ತಾ ಇರೋದನ್ನ ಕೇಳಿಸ್ಕೊಂಡೆ, ಮೀನ್ಸ್ ಈಕ್ವಲಿ ಪ್ರೈಸ್ ಮನಿನ ಡಿವೈಡ್ ಮಾಡಬೇಕು ಅಂತ. ಸೊ ಅದನ್ನ ಕೇಳಿದಾಗ ಡಿಫೆಂಡೆಂಟ್ ಕಿರ್ಚ್ಕೊಂಡು ಹೇಳ್ತಾನೆ, ಇವಳು ಸುಳ್ಳು ಹೇಳ್ತಾ ಇದ್ದಾಳೆ ಅಂತ, ಯಾಕಂದರೆ ಶಿನ್ಸು ಮತ್ತು ಇವಳ ಮಧ್ಯ ಅಫೇರ್ ನಡೀತಿದೆ. ಆದರೆ ಅಫೇರ್ ಅನ್ನೋ ವರ್ಡ್ ಕೇಳಿದ ತಕ್ಷಣ ದಾಯಿ ಮತ್ತು ಶಿನ್ಸು ಅದನ್ನು ಅವಾಯ್ಡ್ ಮಾಡಿ ಹೇಳ್ತಾರೆ, ನಮ್ಮಿಬ್ಬರ ಮಧ್ಯೆ ಆ ಥರ ಏನೂ ಇಲ್ಲ ಅಂತ. ಆದರೆ ಸ್ವಲ್ಪ ಹೊತ್ತಾದಮೇಲೆ ಶಿನ್ಸು ಅವನ ಹ್ಯಾಂಡ್ಸಿಂದ ಹಾರ್ಟ್ ಸಿಂಬಲ್ ಮಾಡಿ ದಾಯಿಗೆ ಸಿಗ್ನಲ್ ಕೊಡ್ತಾನೆ. ಬಟ್ ಅದೇ ಟೈಮಲ್ಲಿ ಹೆಂಗೋ ಅದನ್ನು ನೋವು ಬಿಡ್ತಾಳೆ. ಆದರೆ ನೈಟ್ ವಾನ್ ಹೆಂಗೋ ಮತ್ತು ತಾಯಿಸುಮಿ ಮಧ್ಯೆ ಇರೋವಂಥ ರಿಲೇಷನ್ಶಿಪ್ ಬಗ್ಗೆ ಫುಲ್ ಆಬ್ಸೆಸಿವ್ ಆಗಿ ರಿಸರ್ಚ್ ಮಾಡ್ತಾ ಇರ್ತಾನೆ. ಈವನ್ ಇಬ್ಬರದು ಪಿಕ್ಚರ್ಸ್ನ ಕಂಪೇರ್ ಮಾಡಿ ನೋಡ್ತಾ ಇರ್ತಾನೆ. ಆದರೆ ನೆಕ್ಸ್ಟ್ ಡೇ ಫೈನಲ್ ಟ್ರಯಲ್ ನಡೆದಾಗ ಜಡ್ಜ್ ಅವ್ರ ಡಿಸಿಷನ್ನ ಅನೌನ್ಸ್ ಮಾಡ್ತಾರೆ, ಲೈಕ್ ಲಾಟ್ರಿ ಮನಿನ 3 ಜನರ ಮಧ್ಯೆ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ. ಸೊ ಅದರಿಂದ ಪ್ರತಿಯೊಬ್ಬರಿಗೆ 1.4 billion ಸಿಗಬೇಕು ಅಂತ. ಸೊ ಇವೆಲ್ಲ ಕೇಳಿದಾಗ ಶಿನ್ಸು ಮತ್ತು ಅವ್ನ ಫ್ರೆಂಡ್ಗೆ ತುಂಬಾ ಖುಷಿ ಆಗುತ್ತೆ. ಆದರೆ ಶಿನ್ಸು ವೈಫ್ ಮಾತ್ರ ಫುಲ್ಲಿ ಎಮೋಷ್ನಲ್ ಆಗಿಬಿಟ್ಟು ಅಳ್ತಾ ಇರ್ತಾಳೆ. ಸೊ ಅದನ್ನ ನೋಡಿದಾಗ ಶಿನ್ಸುನೂ ಅಷ್ಟೇ ಫುಲ್ಲಿ ಎಮೋಷ್ನಲ್ ಆಗಿಬಿಟ್ಟು ಅವಳ ವೈಫ್ನ ಹಗ್ ಮಾಡಿ ಅಳ್ತಾ ಇರ್ತಾನೆ. ಸೊ ನೆಕ್ಸ್ಟ್ ಸೀನಲ್ಲಿ ಶಿನ್ಸು ಹೆಂಗೋ ಆಫೀಸ್ ಒಳಗೆ ಬಂದು ಗಿಫ್ಟ್ ಕಾರ್ಡ್ನ ಕೊಡ್ತಾನೆ, ಯಾಕಂದರೆ ಕೇಸಲ್ಲಿ ವಿನ್ ಆಗಿರೋದ್ರಿಂದ. ಆದರೆ ಹೆಂಗೋ ಅದನ್ನ ಅವಾಯ್ಡ್ ಮಾಡಿ ಹೇಳ್ತಾಳೆ, ಆಲ್ರೆಡಿ ಕನ್ಸರ್ಟ್ ಫೀಸ್ನ ಹನ್ಬದಾಗೆ ಪೇ ಮಾಡಿರೋದ್ರಿಂದ ನನಗೇನು ಬೇಡ ಅಂತ. ಆದರೆ ಶಿನ್ಸು ಅವಳ ವೈಫ್ ಪ್ರಿಪೇರ್ ಮಾಡಿರೋಂಥ ಲಂಚ್ ಬಾಕ್ಸ್ನ ಕೊಡ್ತಾನೆ. ಸೊ ಅದನ್ನು ಹೆಂಗೋ ಆಕ್ಸೆಪ್ಟ್ ಮಾಡ್ಕೊತಾಳೆ. ಆದರೆ ಇನ್ನೊಂದು ಕಡೆ ಶಿನ್ಸು ರ್ಯಾಂಡಮ್ಲಿ ಕ್ವಶನ್ ಮಾಡ್ತಾನೆ, ಅಕಸ್ಮಾತ್ ಲಾಟ್ರಿಯಲ್ಲಿ ಮನಿ ವಿನ್ ಆದಮೇಲೆ ಡೈವರ್ಸ್ ತೊಗೊಂಡಾಗ ಪ್ರೈಸ್ ಮನಿನೂ ಡಿವೈಡ್ ಆಗುತ್ತಾ ಅಂತ. ಅದಕ್ಕೆ ಹೆಂಗೋ ರಿಪ್ಲೈ ಮಾಡ್ತಾಳೆ, ಆ ಥರ ಏನೂ ಇಲ್ಲ, ಯಾಕಂದರೆ ಲಾಟ್ರಿ ಬಂದು ಒಬ್ಬ ವ್ಯಕ್ತಿ ಅವ್ನ ಲಕ್ ಮೇಲೆ ವಿನ್ ಆಗೋದು ಅಂತ. ಆದರೆ ಹೆಂಗೋಗಿ ಮಾತ್ರ ಡೌಟ್ ಆಗ್ತಾ ಇರುತ್ತೆ, ಲೈಕ್ ಶಿನ್ಸು ಅವ್ರ ವೈಫ್ಗೆ ಡೈವರ್ಸ್ ಮಾಡಬೇಕಂತಿದ್ದಾನೆ ಅಂತ. ಬಟ್ ಕನ್ಫರ್ಮ್ ಮಾಡೋಕ್ಕೋಸ್ಕರ ಚಾಯ್ಸ್ ಹತ್ರ ಬರ್ತಾಳೆ, ಯಾಕಂದರೆ ಅವ್ಳು ಜಾಸ್ತಿ ಡೈವರ್ಸ್ ಕೇಸಸ್ನ ಹ್ಯಾಂಡಲ್ ಮಾಡ್ತಾ ಇರ್ತಾಳೆ. ಅದಕ್ಕೆ ಹೆಂಗೋ ಶಿನ್ಸು ಹೆಸರು ಹೇಳ್ದೇ ಪೂರ್ತಿ ಸಿಚುವೇಶನ್ ಬಗ್ಗೆ ಹೇಳಿದಾಗ ಚಾಯ್ಸ್ ಅವಳಿಗೆ ಅರ್ಥ ಮಾಡಿಸ್ತಾಳೆ. ಸೊ ಆವಾಗ ಹೆಂಗೋಗೆ ಪಕ್ಕ ಕನ್ಫರ್ಮ್ ಆಗುತ್ತೆ, ಶಿನ್ಸುಗೆ ಅಫೇರ್ ಇರೋದ್ರಿಂದ ಲಾಟ್ರಿ ಮನಿನ ಕೊಡದೆ ಅವ್ರ ವೈಫ್ಗೆ ಡೈವರ್ಸ್ ಮಾಡಬೇಕಂತಿದ್ದಾನೆ ಅಂತ. ಸೊ ಅದಾದಮೇಲೆ ಹೆಂಗೋ ಜಂಗ್ಮಿಯೋನ್ ಹತ್ರ ಎಲ್ಲ ವಿಷಯ ಹೇಳ್ತಾಳೆ, ಜೊತೆಗೆ ಶಿನ್ಸು ವೈಫ್ ಡೈವರ್ಸ್ ಬಗ್ಗೆ ಹೇಳಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಬಟ್ ಜಂಗ್ಮಿಯೋನ್ ಅದನ್ನು ಅವಾಯ್ಡ್ ಮಾಡ್ತಾನೆ, ಯಾಕಂದರೆ ನಾವು ಅಟೋರ್ನೀಸ್ ಆಗಿರೋದ್ರಿಂದ ಕ್ಲೈಂಟ್ ಪ್ರಿವಿಲೇಜ್ಗೋಸ್ಕರ ಹೇಳಬಾರ್ದು ಅಂತ. ಆದರೂ ಹೆಂಗೋ ಅವನ ಮಾತು ಕೇಳಿದೆ, ಜೂನೋ ಜೊತೆ ಶಿನ್ಸು ವೈಫ್ ಶಾಪ್ ಹತ್ರ ಬರ್ತಾಳೆ, ಜೊತೆಗೆ ನಾವು ಅವಳಿಗೆ ಡೈರೆಕ್ಟಾಗಿ ಹೇಳಿದೆ ಹಿಂಟ್ ಕೊಡೋಣ ಅಂತೇಳಿ ಜೂನೋ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತಾಳೆ. ಆದರೆ ಅವರಿಬ್ಬರು ಶಾಪ್ ಹತ್ರ ರೀಚ್ ಆದಾಗ ಶಿನ್ಸು ಮತ್ತು ಅವ್ರ ವೈಫ್ ಮಧ್ಯೆ ಜಗಳ ನಡೀತಾ ಇರುತ್ತೆ.
ಜೊತೆಗೆ ಶಿನ್ಸುಗೆ ಕೋಪ ಬಂದು ಶಾಪಲ್ಲಿರೋಂಥ ಐಟಮ್ಸ್ನ ಎಸ್ದುಬಿಟ್ಟು ಆಚೆ ಬಂದಾಗ ದಾಯೆ ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾಳೆ. ಸೊ ಅದಾದಮೇಲೆ ಅವರಿಬ್ಬರು ಒಟ್ಟಿಗೆ ಹೊಟ್ಟೋಗ್ತಾರೆ. ಇನ್ನೊಂದು ಕಡೆ ಜೂನೋ ಮತ್ತು ಯಂಗೋ ಅವ್ರ ವೈಫ್ನ ಮೀಟ್ ಮಾಡಿದಾಗ ಅವಳು ಹೇಳ್ತಾಳೆ ಮೇ ಬಿ ಅವ್ರು ಗ್ಯಾಂಬ್ಲರ್ ಆಗಿರ್ಬೋದು, ಆದರೆ ಅದಕ್ಕಿಂತ ಮುಂಚೆ ಒಳ್ಳೆ ಫಾದರ್ ಮತ್ತು ಹಸ್ಬೆಂಡ್ ಆಗಿದ್ದ, ಆದರೆ ದುಡ್ಡು ಸಿಕ್ಕಿದ ಮೇಲೆ ಕಂಪ್ಲೀಟ್ಲಿ ಚೇಂಜ್ ಆಗಿಬಿಟ್ರು ಅಂತೇಳಿ ಅಳ್ತಾ ಇರ್ತಾಳೆ. ಸೊ ನೆಕ್ಸ್ಟ್ ಸೀನಲ್ಲಿ ಯಂಗೋ ಮತ್ತು ಜೂನೋ ಆ ಶಾಪಲ್ಲಿ ಕಸ್ಟಮರ್ ಆಗಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಜೊತೆಗೆ ಯಂಗೋ ಇಂಟ್ ಕೊಡ್ತಾಳೆ ಲೈಕ್ ಶಿನ್ಸು ಡೈವರ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ ಅಂತ. ಆದರೆ ಸಡನ್ನಾಗಿ ಶಿನ್ಸು ವೈಫ್ ಆ ಇಂಟ್ನ ಅರ್ಥ ಮಾಡ್ಕೊಂಡು ಹೇಳ್ತಾಳೆ ನಮ್ಮ ಹಸ್ಬೆಂಡ್ ಯಾವತ್ತೂ ಆ ಥರ ಮಾಡಿಲ್ಲ ಅಂತ, ಯಾಕಂದರೆ ಫ್ಯಾಮಿಲಿ ಅಂದಮೇಲೆ ಈ ಥರ ಸಣ್ಣ ಪುಟ್ಟ ಜಗಳ ನಡೀತಾ ಇರುತ್ತೆ, ಹಂಗನ್ಬಿಟ್ಟು ನಾನು ಅವ್ರನ್ನ ತಪ್ಪು ತಿಳ್ಕೊಳ್ಳಲ್ಲ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಚೋಯ್ಸು ಜಾಂಗ್ಯೂನ್ ಜೊತೆ ಡಿನ್ನರ್ ಮಾಡೋಕ್ಕೆ ಬಂದಿರ್ತಾಳೆ. ಸೊ ಅದಾದಮೇಲೆ ಅವನು ರೆಸ್ಟ್ ರೂಮ್ ಒಳಗೆ ಹೋದಾಗ ಒಬ್ಳು ಹುಡುಗಿ ಬಂದು ಹೇಳ್ತಾಳೆ ಜಾಂಗ್ಯೂನ್ ಯಾವಾಗಲೂ ಸಕ್ಸಸ್ಫುಲ್ ಹುಡುಗಿರನ್ನ ಪಟಾಯಿಸಿ ಅಡ್ವಾಂಟೇಜ್ ತೊಗೊತಾನೆ, ಜೊತೆಗೆ ಅವನಿಗೆ ಫ್ಲವರ್ಸ್ ಮತ್ತು ಎನರ್ಜಿ ಡ್ರಿಂಕ್ ಕೊಟ್ಟಿದ್ದಲ್ವಾ ಅಂತ, ಯಾಕಂದರೆ ನನಗೂ ಸೇಮ್ ಅದನ್ನೇ ಕೊಟ್ಟಿದ್ದ ಅಂತ. ಆದರೆ ಅಷ್ಟೊತ್ತಿಗೆ ಜಾಂಗ್ಯೂನ್ ರೆಸ್ಟ್ ರೂಮಿಂದ ಆಚೆ ಬಂದಾಗ ಆ ಹುಡುಗಿ ಅವನ ಹತ್ರ ಬಂದು ಕಿರ್ಚ್ಕೊಂಡು ಅವಳು ಕೊಟ್ಟಿರೋಂಥ ದುಡ್ಡನ್ನ ಕೇಳ್ತಾ ಇರ್ತಾಳೆ. ಸೊ ಆ ದುಡ್ಡು ಬಂದು ಅವನು ಅವ್ರ ಫಾದರ್ ಆಪ್ರೇಷನ್ಗೆ ಬೇಕು ಅಂತ ಕೇಳಿರ್ತಾನೆ. ಸೊ ಅದನ್ನ ನೋಡಿದ ತಕ್ಷಣ ಚಾಯ್ಸು ಸಿಚುವೇಷನ್ನ ಅರ್ಥ ಮಾಡಿಕೊಂಡು ವೈಟರ್ ಹತ್ರ ಒಂದು ವೈನ್ ಬಾಟ್ಲನ್ನ ಆರ್ಡ್ರ್ ಮಾಡ್ತಾಳೆ, ಜೊತೆಗೆ ಬಿಲ್ ಬಂದು ಅವ್ನು ಪೇ ಮಾಡ್ತಾನೆ ಅಂತ ಹೇಳಿಬಿಟ್ಟು ಅದನ್ನ ಕುಡಿತಾ ಅಲ್ಲಿಂದ ಹೊರಟೋಗ್ತಾಳೆ. ಸೊ ನೆಕ್ಸ್ಟ್ ಡೇ ಶಿನ್ಸು ವೈಫ್ ಬಂದು ಜಂಗ್ಮೇನ್ ಮತ್ತು ಯಂಗೋ ಹತ್ರ ಹೇಳ್ತಾಳೆ ಇವಾಗ ನಮ್ಮ ಹಸ್ಬೆಂಡ್ ಡೈವರ್ಸ್ ಕೇಳ್ತಾ ಇದ್ದಾನೆ ಅಂತ, ಅದ್ರ ಜೊತೆಗೆ ನನಗೆ ಮತ್ತು ನನ್ನ ಮಕ್ಕಳಿಗೆ ಹೊಡಿತಾ ಇದ್ದಾನೆ. ಸೊ ಅದರಿಂದ ನೀವಿಬ್ಬರು ಈ ಕೇಸ್ ತೊಗೊಂಡು ಡೈವರ್ಸ್ ಆದಮೇಲೆ ಲಾಟ್ರಿಯಿಂದ ನನಗೆ ಸ್ವಲ್ಪ ದುಡ್ಡನ್ನ ಕೊಡಿಸ್ತೀರಾ ಅಂತ ರಿಕ್ವೆಸ್ಟ್ ಮಾಡ್ಕೊತಾಳೆ. ಆದರೆ ಜಂಗ್ಮೇನ್ ಆ ಕೇಸ್ನ ತೊಗೊಳೋಕ್ಕಾಗಲ್ಲ ಅಂತ ಹೇಳ್ತಾನೆ, ಯಾಕಂದರೆ ನಾವು ಆಲ್ರೆಡಿ ಸೇಮ್ ರಿಲೇಟೆಡ್ ಕೇಸಲ್ಲೇ ನಿಮ್ಮ ಹಸ್ಬೆಂಡ್ನ ರೆಪ್ರೆಸೆಂಟ್ ಮಾಡಿರೋದ್ರಿಂದ. ಬಟ್ ಹೆಂಗೋ ಮತ್ತು ಜೂನೋ ಮಾತ್ರ ಅವ್ರ ವೈಫ್ನ ಬೇರೆ ಆಟೋನಿ ಜೊತೆ ಮೀಟ್ ಮಾಡೋಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಇನ್ನೊಂದು ಕಡೆ ಶಿನ್ಸು ಹೊಸ ಕಾರಲ್ಲಿ ಡ್ರೈವ್ ಮಾಡಿಕೊಂಡು ಅವ್ರ ಹತ್ರ ಬರ್ತಾನೆ, ಜೊತೆಗೆ ರೋಡಲ್ಲಿ ಅವ್ರ ವೈಫ್ ಮೇಲೆ ಜ್ವರ ಕಿರ್ಚ್ಕೊತಾ ಇರ್ತಾನೆ. ಆದರೆ ಅವನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಅವ್ರ ವೈಫ್ ಬೇರೆ ಕಡೆ ಬೇಗ ಬೇಗ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಸೊ ಅದನ್ನು ನೋಡಿದಾಗ ಶಿನ್ಸು ಕಾರೊಳಗೆ ಕೂತ್ಕೊಂಡು ಡ್ರೈವ್ ಮಾಡ್ತಾ ಅವರಿಂದನೇ ಬರ್ತಾನೆ. ಬಟ್ ಸಡನ್ನಾಗಿ ಒಂದು ಲಾರಿ ಬಂದು ಅವನ ಕಾರನ್ನ ಗುದ್ದುಬಿಡುತ್ತೆ. ಸೊ ಆನ್ ದ ಸ್ಪಾಟ್ ಶಿನ್ಸು ಸತ್ತೋಗ್ಬಿಡ್ತಾನೆ. ಸೊ ಅದನ್ನ ನೋಡಿದ ತಕ್ಷಣ ಶಿನ್ಸು ವೈಫ್ ಜೋರಾಗಿ ಅಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಆ ಎಂಟೈರ್ ಆಕ್ಸಿಡೆಂಟ್ ಸೀನ್ನ ನೋಡಿದಾಗ ಹೆಂಗೋ ಫುಲ್ಲಿ ಎದುರುಕೊಂಡು ಅವಳ ಕ್ಯೂನ ಕ್ಲೋಸ್ ಮಾಡಿ ಜೋರಾಗಿ ಅಳ್ತಾ ಇರ್ತಾಳೆ. ಆದರೆ ಇನ್ನೊಂದು ಕಡೆ ಜೂನೋ ಬೇಗ ಓಡ್ ಬಂದು ಬ್ಯಾಕ್ ಸೈಡಿಂದ ಹೆಂಗೋನ ಹಗ್ ಮಾಡಿ ಸಮಾಧಾನ ಮಾಡ್ತಾ ಇರ್ತಾನೆ. ಸೊ ಅದಾದಮೇಲೆ ನೈಟ್ ಹೆಂಗೋ ಜೂನೋ ಜೊತೆ ಮನೆಗೆ ಹೋಗ್ತಿರುವಾಗ ಅವಳು ಹೇಳ್ತಾಳೆ ಶಿನ್ಸು ಡೆತ್ ಆಗಿರೋದ್ರಿಂದ ಲೈಫ್ ಇನ್ಶೂರೆನ್ಸಿಂದ ಬರೋವಂಥ ದುಡ್ಡು ಜೊತೆಗೆ ಲಾಟ್ರಿ ಪ್ರೈಸ್ ಮನಿಯಲ್ಲಿ ಮಿಕ್ಕಿರೋಂಥ ಅಮೌಂಟ್ ಎರಡೂ ಶಿನ್ಸು ವೈಫ್ ಮತ್ತು ಅವ್ರ ಮಕ್ಕಳಿಗೆ ಸೇರುತ್ತೆ ಅಂತ, ಜೊತೆಗೆ ಜೂನೋ ಹಗ್ ಮಾಡಿರೋದ್ರಿಂದ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಆದರೆ ಜೂನೋ ರಿಪ್ಲೈ ಮಾಡ್ತಾನೆ ನಾನು ಯಾವಾಗಲೂ ನಿನ್ನ ಹಗ್ ಮಾಡೋಗೋಸ್ಕರ ನಿನ್ನ ಜೊತೆ ಇರ್ತೀನಿ ಅಂತ. ಆದರೆ ಅವರಿಬ್ಬರು ಮಾತಾಡ್ತಿರೋವಾಗ ಸಡನ್ನಾಗಿ ಜೂನೋ ಹೆಂಗೋಗೆ ಕಿಸ್ ಮಾಡಿಬಿಡ್ತಾನೆ. ಬಟ್ ಅದೇ ಟೈಮಲ್ಲಿ ಅವರಿಬ್ಬರು ಕಿಸ್ ಮಾಡ್ತಾ ಇರೋದನ್ನ ಹೆಂಗೋ ಫಾದರ್ ಬಾಲ್ಕನಿಂದ ನೋಡ್ಬಿಟ್ಟು ಶಾಕ್ ಆಗಿಬಿಡ್ತಾರೆ. ಸೊ ಎಪಿಸೋಡ್ ಎಂಡಿಂಗ್ನಲ್ಲಿ ವಾನ್ ತಾಯ್ಸೋನ್ ಲಾ ಫಾರ್ಮಲ್ಲಿ ಬಂದು ತಾಯ್ಸುಮಿನ ಮೀಟ್ ಮಾಡಿ ನಾನು ತಾಯ್ಸೋನ್ ಲಾ ಫಾರ್ಮಲ್ಲಿ ವರ್ಕ್ ಮಾಡಬೇಕು ಅಂತಿದ್ದೀನಿ ಅಂತ ಹೇಳ್ತಾನೆ. ಆದರೆ ಇನ್ನೊಂದು ಕಡೆ ತಾಯ್ಸುಮಿ ನಗ್ತಾ ಅವನಿಗೆ ನೆಕ್ಸ್ಟ್ ವರ್ಷ ಬಂದು ಜಾಬ್ಗೆ ಅಪ್ಲೈ ಮಾಡು ಅಂತ ಹೇಳ್ತಾಳೆ. ಬಟ್ ವಾನ್ ಹೆಂಗೋ ಹೆಸರನ್ನ ಹೇಳಿ ಬ್ಲ್ಯಾಕ್ಮೇಲ್ ಮಾಡ್ತಾನೆ. ಅದಕ್ಕೆ ತಾಯ್ಸುಮಿ ಮತ್ತೆ ನಗ್ಬಿಟ್ಟು ರಿಪ್ಲೈ ಮಾಡ್ತಾಳೆ ತಾಯ್ಸೋನ್ ಲಾ ಫಾರ್ಮಲ್ಲಿ ಜಾಬ್ ಬೇಕು ಅಂದರೆ ಬರೀ ನನ್ನ ಸೀಕ್ರೆಟ್ ಗೊತ್ತಿದ್ದರೆ ಸಾಕಾಗಲ್ಲ, ಆದರೆ ಹೆಂಗೋನ ಹನ್ಬದಿಂದ ನೀನು ಆಚೆ ತೆಗೆಯೋ ಥರ ಮಾಡಿದ್ರೆ ಡೈರೆಕ್ಟಾಗೆ ತಾಯ್ಸೋನ್ ಲಾ ಫಾರ್ಮಲ್ಲೋಡೆ ನನ್ನ ಅಂಡರಲ್ಲಿ ವರ್ಕ್ ಮಾಡ್ಬೋದು ಅಂತ ಹೇಳ್ತಾಳೆ. ಸೊ ಅಲ್ಲಿಗೆ ಎಪಿಸೋಡ್ 11 ಎಂಡ್ ಆಗುತ್ತೆ. ಸೊ ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್, ಹಾಗೆ ಫರ್ದರ್ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಅಲ್ಲಿಗಂಟ ಟೇಕ್ ಕೇರ್, ಬಾಯ್.